ಇನ್ನು ರೈಲು ದುರಂತದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಪ್ರತಿಯೊಬ್ಬ ಕನ್ನಡಿಗರನ್ನ ಕೂಡ ಸುರಕ್ಷಿತವಾಗಿ ನಾಡಿಗೆ ಕರೆತರಲು ಸರ್ಕಾರ ಬದ್ಧವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟ್ವೀಟ್ ಮಾಡಿರುವ ಸಿಎಂ ಒಡಿಶಾದ ಬಾಲಸೋರ್ನಲ್ಲಿ ಸಂಭವಿಸಿದ ರೈಲು ದುರಂತ ಹಿನ್ನೆಲೆಯಲ್ಲಿ ತಕ್ಷಣ ಘಟನಾ ಸ್ಥಳಕ್ಕೆ ತೆರಳಿ ಕನ್ನಡಿಗರ ಸುರಕ್ಷತೆ ಬಗ್ಗೆ ಗಮನ ಹರಿಸುವಂತೆ ಹಾಗೂ ಅವರಿಗೆ ಅಗತ್ಯ ನೆರವು ನೀಡುವಂತೆ ಸಚಿವ ಸಂತೋಷ್ ಲಾಡ್ ಅವರಿಗೆ ಸೂಚಿಸುತ್ತೇನೆ ಈಗಾಗಲೇ ಸಂತೋಷ್ ಲಾಡ್ ರೀಚ್ ಆಗಿದ್ದಾರೆ ವಿಶೇಷ ವಿಮಾನದಲ್ಲಿ ಸಂತೋಷ್ ಲಾಡ್ ಮೊದಲು ತೆರಳಿದ್ರಲ್ಲಿಗೆ ಮೊದಲು ಕೋಲ್ಕತ್ತಾಗೆ ತೆರಳಿದ್ರು ಅಲ್ಲಿಂದ ನಾನು ಮೂವ್ ಆಗ್ತೇನೆ ಅಂತ ಹೇಳಿದರು ಸಂಜೆ ಆರರಿಂದ ಏಳು ಗಂಟೆ ಒಳಗೆ ತಲುಪ್ತೀನಿ ಅಂತ ಹೇಳಿದ್ರು ಬಟ್ ಅಧಿಕೃತವಾಗಿ ಅವ್ರು ತಲುಪಿದ್ದಾರೆ ಅಲ್ಲದೆ ಸಮ ವೈಯಕ್ತಿಕ ನಂಬರನ್ನು ಕೂಡ ಅವ್ರು ಕೊಟ್ಟಿದ್ದು ನೈನ್ ಏಟ್ ಫೋರ್ ಫೈವ್ ಸೆವೆನ್ ತ್ರೀ ಡಬಲ್ ನೈನ್ ಡಬಲ್ ನೈನ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ತ್ರೀ ಡಬಲ್ ನೈನ್ ಡಬಲ್ ನೈನ್ ಯಾರೇ ಸಂಕಷ್ಟಕ್ಕೆ ಸಿಲುಕಿದ್ರು ಕನ್ನಡಿಗರು ದಯವಿಟ್ಟು ಈ ನಂಬರ್ಗೆ ಕಾರ್ ಕರೆ ಮಾಡಿ ನಾನೇ ಅಟೆಂಡ್ ಮಾಡ್ತೀನಿ ನಾನೇ ಎಲ್ಲ ಸಮಸ್ಯೆಗೆ ಸ್ಪಂದಿಸ್ತೀನಿ ಅಂತ ಮತ್ತೊಂದು ಕಡೆ ಈಗಾಗಲೇ ಸಂತೋಷ್ ಲಾಡ್ ಅವರು ಪಶ್ಚಿಮ ಬಂಗಾಳದ ಹೌರದಲ್ಲಿ ಸಿಲುಕಿರುವ ಕನ್ನಡದ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದರು ಇದ್ರ ಜೊತೆಗೆ ರಾಜ್ಯದ ವಿವಿಧ ಭಾಗಗಳಿಂದ ತೆರಳಿರುವ ಮೂವತ್ತೆರಡು ವಾಲಿಬಾಲ್ ಆಟಗಾರರು ನಾಳೆ ಬೆಂಗಳೂರಿಗೆ ಬರಬೇಕು ಅಂತ ಕ್ರೀಡಾಪಟುಗಳಿಗೆ ವಿಮಾನದ ವ್ಯವಸ್ಥೆಯನ್ನು ಕೂಡ ಮಾಡಿದರು ಒಂದು ರೀತಿಯಲ್ಲಿ ಬೇಗ ಎಚ್ಚೆತ್ಕೊಳ್ತು ಕರ್ನಾಟಕದ ಒಬ್ಬ ಸಚಿವರೇ ಇಮಿಡಿಯೇಟ್ ಆಗಿ ಅಲ್ಲಿ ತೆರಳಿದ್ರು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ವಿಶೇಷ ವಿಮಾನದ ಮೂಲ ಬೆಳಗ್ಗೆ ಬಂದರೆ ಬೆಳಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಇಂಡಿಗೋ ವಿಮಾನ ಬುಕ್ ಆಗಿದೆ ಅಲ್ಲಿಂದ ಬೆಂಗಳೂರಿಗೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಬರ್ತಾರೆ ಮೂವತ್ತೆರಡು ಮಂದಿ ವಾಲಿಬಾಲ್ ಆಟಗಾರರು ಕಲ್ಕತ್ತಾದಲ್ಲಿ ವಾಲಿಬಾಲ್ ಇತ್ತಲ್ಲ ಅಲ್ಲಿಂದ ಮುಗಿಸಿ ಈಗ ಬರ್ತಾ ಇದಾರೆ ಅದಕ್ಕೆಲ್ಲ ಇವರೇ ಟಿಕೆಟ್ ಬುಕ್ ಮಾಡಿ ಮಾಡಿದ್ದಾರೆ ಈಗ ವ್ಯವಸ್ಥೆ ಆಗಿದೆ ಬೆಳಗ್ಗೆ ನಾಲ್ಕು ಕಾಲಿಗೆ ವಿಮಾನ ಹೊರಡುತ್ತೆ ಅಲ್ಲಿಂದ ಸಂತೋಷ್ ಲಾಡಿ ಹಿಂದೆ ಎರಡ್ ಸಾವಿರದ ಹದ್ಮೂರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರಾಗಿದ್ರು ಉತ್ತರಾಖಂಡ್ ಪ್ರವಾಹದಲ್ಲಿ ಸಿಕ್ಕಾಪಟ್ಟೆ ತುಂಬಾ ದೊಡ್ಡ ಮಟ್ಟದ ಪ್ರವಾಹ ಯಾರು ನೋಡಿರಲ್ಲ ಅಲ್ಲಿ ಎಲ್ಲ ಕೊಚ್ಕೊಂಡೋಗ ಈ ಉತ್ತರಾಖಂಡ ಕೊಚ್ಕೊಂಡೋಗಿತ್ತು ಆಗ್ಲೂ ಕೂಡ ಕಾರ್ಮಿಕ ಸಚಿವರಾಗಿದ್ರು ಅವರೇ ಕನ್ನಡ ರಕ್ಷಣೆಗೆ ಹೋಗಿದ್ರು ತುಂಬಾ ಸಕ್ಸಸ್ಫುಲ್ ಆಪರೇಷನ್ ಅದು ದೊಡ್ಡ ಮಟ್ಟದ ನಮ್ಮ ಆಫೀಸಿಗೆ ಬಂದ ಕೂಡ ಇನ್ಸಿಡೆಂಟ್ ನ ವಿವರಿಸ್ತಾ ಹೆಲಿಕಾಪ್ಟರ್ ಹೋಗಲು ಆಗದಂತ ಕಷ್ಟ ಜಾಗೆ ನಾನು ಹೆಲಿಕಾಪ್ಟರ್ ನ ಟೇಕ್ ಆಫ್ ಮಾಡಿಸಿದ್ದೆ ಯಾಕಂದ್ರೆ ಅಲ್ಲಿ ಮೇಲ್ಗಡೆ ತುಂಬಾ ಜನ ಸಂಕಷ್ಟ ಸಿಲುಗಿದ್ರು ಒಂದ್ ತಾಯಿ ತೀರ್ಕೊಂಡಿರುವಂತ ಮಗುವನ್ನ ನನ್ ಮಡ್ಲಲ್ಲಿ ಹಿಡ್ಕೊಂಡು ಕಾಯ್ತಾ ಇದ್ಲು ಮಗು ತೀರ್ಕೊಂಡು ತುಂಬಾ ಗಂಟೆಗಳಾಗೋಗಿತ್ತು ಯಾರು ಬರ್ತಾರೆ ಅಂತ ಬಟ್ ಆ ಕ್ಷಣಗಳನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅಂತ ಸಂತೋಷ್ ಲಾಟ್ ಹೇಳಿದ್ರು ಈಗ ಕೂಡ ತಾವೇ ಸಿದ್ದರಾಮಯ್ಯ ಅವರು ಹೇಳಿದ್ರು ಅನ್ನೋದ್ಕಿಂತ ಹೆಚ್ಚಾಗಿ ಸರ್ಕಾರದಿಂದ ಕರ್ನಾಟಕ ಸರ್ಕಾರದ ನೇತೃತ್ವವನ್ನು ಹೊತ್ತಿ ಅಲ್ಲಿಗೆ ತೆರಳಿದ್ದಾರೆ ಅದಾಗಲೇ ಏನೆಲ್ಲ ಕಾರ್ಯಗಳು ಮಾಡ್ಬೇಕು ಮಾಡ್ತಾ ಇದಾರೆ ಬಟ್ ಒಂದು ಸರ್ಕಾರ ಎಷ್ಟು ಬೇಗ ರಿಯಾಕ್ಟ್ ಆಗಿ ರಿಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಖುಷಿ ವಿಚಾರ ಅಂತ ಹೇಳ್ಬೋದು ಸರ್ ಓಕೆ ಈ ದುರಂತದ ಸುದ್ದಿಯನ್ನು ಬಿಟ್ಟು ಮುಂದಿನ ರಾಜಕೀಯ ಸುದ್ದಿಗೆ ಹೋಗೋದಾದ್ರೆ